ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ನಾವು ಮಾರ್ಕೆಟಿಂದ ರೆಡಿಮೇಡ್ ಪ್ಯಾಂಟ್ ತಂದಿರ್ತೀವಲ್ವ, ಅದು ಅಕಸ್ಮಾತ್ ನಮ್ಗೆ ಉದ್ದ ಜಾಸ್ತಿ ಆಗ್ತಾ ಇದ್ರೆ ನಾವು ಈಸಿಯಾಗಿ ಮನೆಯಲ್ಲೇ ಉದ್ದ ಕಡಿಮೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ನೋಡಿ, ನಾನಿಲ್ಲಿ ನನ್ನ ರೆಡಿಮೇಡ್ ಪ್ಯಾಂಟ್ನ ತೆಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅಳತೆ ಪ್ಯಾಂಟ್ ಬೇಕಾಗುತ್ತೆ. ಈಗ ನಾವು ಈ ಪ್ಯಾಂಟ್ನ ನಮ್ಮ ರೆಡಿಮೇಡ್ ಪ್ಯಾಂಟ್ನ ಈ ರೀತಿ ಹಾಕ್ಕೊಳ್ಳೋಣ. ಈಗ ಇದೇ ರೀತಿ ಈ ಪ್ಯಾಂಟ್ ಮೇಲೆ ನಮ್ಮ ಅಳತೆ ಪ್ಯಾಂಟ್ನ ಕೂಡ ಇಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಲೆವೆಲ್ ಆಗಿ ಇಟ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ಸರಿಯಾಗಿ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ಮುಂದೆ 1 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು, ಮಡಿಸಿ ಹೊಲಿಯೋದಕ್ಕೆ ಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ನೋಡಿ, ನಾನೀಗ ಸೈಡ್ನ ಬಿಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಪ್ಯಾಂಟ್ ಸೈಡ್ ಹೊಲಿಗೆ ಹಾಕಿರುತ್ತಲ್ವ, ಅದನ್ನು ಬಿಡಿಸ್ಕೊಳ್ಬೇಕು. ನಾವು ಎಷ್ಟುವರೆಗೆ ಮಾರ್ಕ್ ಮಾಡಿರ್ತೀವಿ ನೋಡಿ, ಅಲ್ಲಿಂದ ಸ್ವಲ್ಪ ಮೇಲುಗಡೆವರೆಗೂ ಇದನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಬಿಡಿಸ್ಕೊಂಡ ಮತ್ತೆ ನಾವು ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ಕೆಳಗಡೆ ಮಾರ್ಕ್ ಇರುತ್ತಲ್ವ, ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಈ ರೀತಿ 1/2 ಇಂಚ್ ಆಗೋಷ್ಟು ಮಡಿಸೋಣ, ಅದಾದ ಮತ್ತು ಇನ್ನೊಂದು 1/2 ಇಂಚ್ ಆಗೋಷ್ಟು ಮಡಿಸಿ ಸ್ಟಿಚ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಿದ್ದರೆ ಜಾಸ್ತಿ ಕೂಡ ಮಾರ್ಜಿನ್ ಬಿಡ್ಬೋದು ನೀವು, ಆಗ ಇಲ್ಲಿ ಜಾಸ್ತಿ ಅಗಲ ಫೋಲ್ಡ್ ಮಾಡಿ ಸ್ಟಿಚ್ ಕೂಡ ಮಾಡ್ಬೋದು. ನನಗೆ ಇಷ್ಟೇ ಸಾಕು, ಹಾಗಾಗಿ ನಾನು ಇಷ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡ್ ಮಾಡಿದ ಮತ್ತೆ ನೋಡಿ, ನಾನೀಗ ಅಳತೆ ಪ್ಯಾಂಟ್ನ ತೆಕ್ಕೊಂಡಿದ್ದೀನಿ, ಅದನ್ನು ಈ ರೀತಿ ಸರಿಯಾಗಿಟ್ಟು ಅದ್ರ ಕೆಳಗಡೆ ಎಷ್ಟು ಅಗಲ ಇದೆ ಅಷ್ಟೇ ಅಗಲ ಇಲ್ಲಿ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೈಡಿಂದ ಫುಲ್ ಆ ಸೈಡ್ವರೆಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಮಾತ್ರ ಅಗಲ ಸ್ಟಿಚ್ ಮಾಡಿ, ಅದಾದ ಮತ್ತೆ ಈ ರೀತಿ ಒಳಗಡೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಇದ್ರ ಉದ್ದನ ಕಡಿಮೆ ಮಾಡ್ಕೊಂಡ್ವಿ ಅಂತ. ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.